ಈ ವಿಡಿಯೋದಲ್ಲಿ ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಇರುವಂತಹ ಸೇವಿಂಗ್ ಸ್ಕೀಮ್ಗಳು ಇವೆರಡು. ಈಗ ಪ್ರೆಸೆಂಟ್ ಇವೆರಡು ಸ್ಕೀಮ್ ಅಲ್ಲೂ ಕೂಡ ಯಾವ ಸ್ಕೀಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹೈಯೆಸ್ಟ್ ಇದೆ, ನಾವು ಯಾವ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ಮತ್ತು ನಾವು ಕೂಡ ಈ ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ನ ಪರ್ಚೇಸ್ ಮಾಡ್ಕೊಳ್ಳೋದಿಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನಿರಬೇಕು, ನಾವು ಎಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಮೊದಲು ಇವೆರಡು ಸ್ಕೀಮ್ ಅಲ್ಲಿ ಇರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ 6.9% ಇದೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಪ್ರೆಸೆಂಟ್ 6.8% ಇದೆ. ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ಮಿನಿಮಮ್ ನಾವು 1,000 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟಾದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಎನ್ಎಸ್ಸಿ ಸ್ಕೀಮ್ ಅಲ್ಲೂ ಅಷ್ಟೇ, ಮಿನಿಮಮ್ 1,000 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್. ಬಟ್ ಇವೆರಡು ಸ್ಕೀಮ್ ಅಲ್ಲೂ ಕೂಡ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು, ಅಂದ್ರೆ ಒಂದ್ಸಲಿ ಮಾತ್ರ ಡೆಪಾಸಿಟ್ ಮಾಡಬೇಕು. ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಮೆಚುರಿಟಿ ಪೀರಿಯಡ್ 10 ಇಯರ್ಸ್ 4 ಮಂತ್ಸ್ ಇದೆ, ಎನ್ಎಸ್ಸಿ ಸ್ಕೀಮ್ ಮೆಚುರಿಟಿ ಪೀರಿಯಡ್ 5 ಇಯರ್ಸ್ ಇದೆ. ಇವೆರಡು ಸ್ಕೀಮ್ ಅಲ್ಲೂ ಕೂಡ ನಾಮಿನಿ ಫೆಸಿಲಿಟಿ ಇದೆ, ನೀವು ನಾಮಿನಿ ಹೆಸರನ್ನ ಮೆನ್ಷನ್ ಮಾಡ್ಕೊಳ್ಬಹುದು. ಮತ್ತು ಇವೆರಡು ಸ್ಕೀಮ್ ಅಲ್ಲೂ ಕೂಡ ಲೋನ್ ಫೆಸಿಲಿಟಿ ಇದೆ, ನೀವು ಬೇಕಾದ್ರೆ ಲೋನ್ ಅಪ್ಲೈ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವು ಕಿಸಾನ್ ವಿಕಾಸ್ ಪತ್ರ ಪರ್ಚೇಸ್ ಮಾಡ್ಕೊಂಡಿದ್ರೆ ಈ ಪತ್ರದ ಮೇಲೆ ಲೋನ್ ಅಪ್ಲೈ ಮಾಡ್ಕೊಂಡು ನೀವು ಲೋನ್ ತೆಗೆದುಕೊಳ್ಬಹುದು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ ಮಾಡ್ಕೊಂಡಿದ್ರೆ ಈ ಸರ್ಟಿಫಿಕೇಟ್ ಮೇಲೆ ಕೂಡ ನೀವು ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು. ಮತ್ತೆ ಕಿಸಾನ್ ವಿಕಾಸ್ ಪತ್ರನ ನೀವು ಒಂದು ಪೋಸ್ಟ್ ಆಫೀಸ್ ಇದ್ದ ಇನ್ನೊಂದು ಪೋಸ್ಟ್ ಆಫೀಸ್ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನು ಅಷ್ಟೇ, ನೀವು ಒಂದು ಪೋಸ್ಟ್ ಆಫೀಸ್ ಇದ್ದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಈ ಪತ್ರ ಮತ್ತು ಸರ್ಟಿಫಿಕೇಟ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕು. ಯಾರು ಪರ್ಚೇಸ್ ಮಾಡ್ಕೊಳ್ಬಹುದು ಅಂದರೆ ಸಿಂಗಲ್ ಆಗಿ ನಿಮ್ಮ ಹೆಸರಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು, ಅಥವಾ ಜಾಯಿಂಟ್ ಅಕೌಂಟ್ ಆಗಿ ಆದರೂ ಪರ್ಚೇಸ್ ಮಾಡ್ಕೊಳ್ಬಹುದು. ಮೈನರ್ಸ್ ಇದ್ರೆ, ಅಂದ್ರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಹೆಸರಲ್ಲೂ ಕೂಡ ಈ ಪತ್ರ ಮತ್ತು ಈ ಸರ್ಟಿಫಿಕೇಟ್ ನ ಪರ್ಚೇಸ್ ಮಾಡ್ಕೊಳ್ಬಹುದು. ಇದಕ್ಕೇನು ಏಜ್ ಲಿಮಿಟ್ ಅಂತ ಏನಿರುವುದಿಲ್ಲ. ಮತ್ತೆ ಇದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ದು ಐಡಿ ಮತ್ತು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ನಿಮ್ದೊಂದು ಫೋಟೋ, ಮತ್ತೆ ಡೆಪಾಸಿಟ್ ಮಾಡುವುದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕಾಗುತ್ತೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಎರಡು ಸ್ಕೀಮ್ ಬಗ್ಗೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ ನಲ್ಲಿ ವಿಚಾರಿಸಿದ್ರೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ, ಅಥವಾ ನಿಮ್ಗೆ ಯಾವುದೇ ತರದ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ ನೋಡೋಣ ನಮ್ಗೆ ಯಾವ ತರ ರಿಟರ್ನ್ಸ್ ಬರುತ್ತೆ ಅಂತ. ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 6.9% ಇದೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 10 ಇಯರ್ಸ್ 4 ಮಂತ್ಸ್. ಸಪೋಸ್ ನಾವು ಈ ಸ್ಕೀಮ್ ಅಲ್ಲಿ 10,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ 20,000 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಈ 20,000 ರೂಪಾಯಿ ಯಾವಾಗ ಬರುತ್ತೆ ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 10 ಇಯರ್ಸ್ 4 ಮಂತ್ಸ್ ಅಲ್ವಾ, 10 ಇಯರ್ಸ್ 4 ಮಂತ್ಸ್ ಆದ್ಮೇಲೆ ನಿಮ್ಗೆ 20,000 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಸಪೋಸ್ ನೀವು 50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ, ಅಥವಾ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ, ಅಥವಾ ನೀವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ, ಅಥವಾ ನೀವು 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 20 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ. ಅಂದ್ರೆ ನಿಮ್ಗೆ ಈ 20 ಲಕ್ಷ ರೂಪಾಯಿ ಯಾವಾಗ ಬರುತ್ತೆ ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 10 ಇಯರ್ಸ್ 4 ಮಂತ್ಸ್ ಅಲ್ವಾ, 10 ಇಯರ್ಸ್ 4 ಮಂತ್ಸ್ ಆದ್ಮೇಲೆ ನಿಮ್ಗೆ 20 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ. ಓಕೆ, ಕಿಸಾನ್ ವಿಕಾಸ್ ಪತ್ರದಲ್ಲಿ ನೀವು ಎಷ್ಟು ಡೆಪಾಸಿಟ್ ಮಾಡಿದ್ರೆ ಅಷ್ಟು ಡಬಲ್ ಅಮೌಂಟ್ ಬರುತ್ತೆ ನಿಮ್ಗೆ. ಸಪೋಸ್ ನಾವು ಇದೇ 10,000 ರೂಪಾಯಿನ ಎನ್ಎಸ್ಸಿ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ 13,895 ರೂಪಾಯಿ ಬರುತ್ತೆ 5 ಇಯರ್ಸ್ ಆದ್ಮೇಲೆ. ಯಾಕಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ಇಯರ್ಸ್ ಅಲ್ವಾ, 5 ಇಯರ್ಸ್ ಆದ್ಮೇಲೆ ನಿಮ್ಗೆ ರಿಟರ್ನ್ಸ್ 13,895 ರೂಪಾಯಿ ಬರುತ್ತೆ. ಅಥವಾ ನೀವು 50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ರಿಟರ್ನ್ಸ್ 69,475 ರೂಪಾಯಿ ಬರುತ್ತೆ. ಅಥವಾ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 1,08,949 ರೂಪಾಯಿ ಬರುತ್ತೆ. ಅಥವಾ ನೀವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ಸ್ 694,746 ರೂಪಾಯಿ ಬರುತ್ತೆ. ಅಥವಾ ನೀವು 10 ಲಕ್ಷ ರೂಪಾಯಿ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ನಿಮ್ಗೆ 13,89,492 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವೆರಡು ಸ್ಕೀಮ್ ಅಲ್ಲಿ ಯಾವ ತರ ರಿಟರ್ನ್ಸ್ ಬರುತ್ತೆ ಅನ್ನೋದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಓಕೆ, ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.